ತುಂಬಾ ಜನ ನನ್ನ ಕಲಾವಿದರು ಸ್ನೇಹಿತರು ನಾನು ನೋಡಿದ್ದೀನಿ, ನನ್ನ ವಯೋಮಾನದವರು ಹೊರಟೋಗಿದ್ದಾರೆ, ಎಲ್ಲೋ ಹೋಗಿದ್ದಾರೆ, ಸಿಕ್ಕಿಲ್ಲ, ಎಷ್ಟೋ ಜನ ನಂಬರ್ ಡಿಲೀಟ್ ಮಾಡಿದ್ದಾರೆ, ಕಾಲ್ ಆಗಿದ್ದಾರೆ, ಅವರು ಹೊರಟೋಗಿದ್ದಾರೆ. ನಂಗೆ ಗೊತ್ತಿಲ್ಲ ನಿಮ್ಮೆಲ್ಲರೂ ಪ್ರೀತಿನೋ, ನಾನು ಯಾವ ಜನ್ಮದಲ್ಲಿ ಯಾವ ದೇವ್ರಿಗೆ ಏನು ಬೇಡ್ಕೊಂಬಂದಿನೋ ಗೊತ್ತಿಲ್ಲ. ನನ್ನ ಬಹಳ ಇಷ್ಟವಾದಂಥ ಫೀಲ್ಡು ಆ್ಯಕ್ಟಿಂಗ್, ನನ್ನ ಪಂಚಪ್ರಾಣ. ನನಗೆ ಬಣ್ಣ ಹಾಕ್ಬಿಟ್ರೆ ನಾನೆಲ್ಲೋ ಮರ್ತೋಗಿ ಆ ಪಾತ್ರದೊಳಗಡೆ ಹೋಗಿ ಸೇರ್ಕೊತಿಲ್ಲ. ನನ್ನ ಆತರ ನಾನು ತುಂಬ ಇಷ್ಟಪಡೋನು, ಇಟ್ಸ್ ಬೀನ್ ಎ ವಂಡರ್ಫುಲ್. ಬಟ್ ಏನಂದರೆ ಸ್ವಲ್ಪ ಹೇಳಿದ್ದಾನಲ್ಲ, ಸಿಕ್ಕಾಪಟ್ಟೆ ಹೇಳಿದ್ದಾನೆ ಮನುಷ್ಯ. ಕೇಳಿದ್ರೆ ನಾವು ಸೀರಿಯಲ್ ಮಾಡ್ತಾ ಇಲ್ಲ ಸರ್, ನಾವು ಫಿಲಮ್ ಮಾಡ್ತಾ ಇದ್ದೀವಿ ಅಂತ ಆವಾಸ್ಗಳು. ಆಮೇಲೆ ಒಳಗಡೆ ನನ್ನ ಉಳಿಸ್ಬೇಕು ಅಂತ ಏನ ಲೆಕ್ಕ ಹಾಕಿರ್ತಾನೆ ಮತ್ತು ನನ್ನ ಮಗ ಸೀನಿಯರ್ ಕೊಡ್ತೀನಿ ನೋಡು ಮಂಜಾ ಅಂತ ಅಷ್ಟೇ ಡೈರೆಕ್ಟರ್ ಅವ್ರು ಮಾತಾಡ್ತಾರೆ. ಅವನವನಲ್ಲ ಅವನು ಎಲ್ಲೋದ ಅವನು ಭಾಳ ಚಾಲು ಇದ್ದಾನು. ಇವರಿಬ್ರು ಮಾತಾಡ್ಕೊತಾರೆ, ನಾನು ಸೀನಿಯರ್ ಅಂತೆ, ಅವ್ನು ಕೊಡ್ತೀನಿ ನೋಡಿ ಮಂಜಾ. ಹಾಂ ನೋಡಿ ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್. ಹಾಂ ಒಂದು ಸರ್ ಸರ್ ಸ್ವಲ್ಪ ಮೇಲೆ ನೋಡಿ, ಸ್ವಲ್ಪ ಲೆಫ್ಟ್ ಸರ್, ಸ್ವಲ್ಪ ಈ ಕಡೆ ಸರ್, ಇಲ್ಲ ಸರ್ ಇಲ್ಲ ಸರ್ 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 ಒನ್ ಮೋರ್ ಸರ್ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಕುಂಬೋದು. ಇವನು ಒಬ್ಬ ಅವನು ಯಾವನ ಕ್ಯಾಮ್ರಾನ ಸೇರ್ಕೊಂಡಿದ್ದ, ಅವನು ಬಡಿಗೆ ತಗೊಂಡು ಬಡಬಿಡ್ಬೇಕು ಅನ್ನೋ ಸ್ವಲ್ಪ ಕೂತಿತ್ತು. ಅವನೆಲ್ಲೂ ಅವ್ನು ಬಂದಿಲ್ಲ ಅವತ್ತು. ಬಾಸ್ ಸೂಪರ್ ಸೂಪರ್ ಒನ್ಮೋರ್ ಬಾಸ್ ಅಂತ ಸೂಪರ್ ಅಂತೆ ಒನ್ ಮೋರ್ ಅಂತ ಸತ್ಯ ಹೇಳ್ತೀನಿ. ಎಷ್ಟು ಕಷ್ಟವಾದ ಪೀರಿಯಡು ಅಂದರೆ ಕುಡಿಯೋ ಬಿಸಿಲು ಬೆಂಕಿ, ಅದರಲ್ಲೇ ಒಂದು ಬಟ್ಟೆ, ಅದ್ರ ಮೇಲೆ ಒಂದು ಸ್ವೆಟ್ರು, ಅದಕ್ಕ ಮೇಲೆ ಒಂದು ಮಪ್ಳೇರು, ಅದಕ್ಕ ಮೇಲೆ ಹೆಲ್ಮೆಟ್. ಆಮೇಲೆ ಜಾಗ ಯಾವುದು ಅಂದರೆ ಈ ಮಾಂಸ ಕಡಿಯೋ ಜಾಗ ಕೂಡ ಆ ಕೋಳಿ ಅಂಗಡಿ ಮುಂದೆ ಇಟ್ಕೊಂಡು ಪುಣೆ ಅಥವಾ ಶಾರ್ಟ್ನ ಅಲ್ಲಿಂದ ಕ್ಯಾಮ್ರಾ ಬರುತ್ತೆ. ಇಲ್ಲಿ ಬಂದರೆ ಇದೆಲ್ಲ ತಲೆ ಸೀತಿರ್ತಾರೆ, ಯಾವುದೋ ಕುರಿದು ಇವಮ್ಮ ಕುರಿ ಇದು ಅದೇನೋ ತಗೊಳ್ಳೋಣಕ್ಕೆ ಇವಮ್ಮ ಬರ್ತಾಳೆ, ನಾವು ಬರ್ತೀವಿ ಮಾತಾಡ್ತೀವಿ. ರಿಯಲ್ ಕೋಳಿನ ಈ ಸೀನ್ ತೆಗೆಯೋಷ್ಟೊತ್ತಿಗೆ ಒಂದು 500 ಕೋಳಿ ಕುಯ್ದವ್ರೆ ಲೆಕ್ಕ ಹಾಕಿ ಅವ್ರು ಪಡೆದವ್ರು ವ್ಯಾಪಾರ ಮಾಡ್ಕೊತಾರೆ. ಕುಯ್ತಾರೆ ರಕ್ತ ತೆಗಿತಾರೆ, ಕೊಡ್ತಾರೆ, ಗೊತ್ತು ವಾಸನೆ ವಾಂತಿ ಬರೋಂಗಿದೆ. ಎರಡು ಕಸಾದವಾಗ ಕೆಟ್ಟ ಜಾಗ ಅದು. ಆ ಜಾಗದಲ್ಲಿ ಶೂಟಿಂಗು ಇವ್ರು ಅನ್ಕೊಂಡಂಗೆ ಬರ್ತಾ ಇಲ್ಲ. ಆ ಕ್ಯಾಮ್ರಾಮ್ಯಾನು ಆ ಟ್ರಾಲಿ ಇಟ್ಬಿಟ್ಟವ್ರೆ ಅವ್ನ ಯಾವನೋ ತಳ್ಳೋ ಒಂದು ಸ್ಪೀಡಾಗಿ ಹೋಗ್ಬಿಡ್ತಾನೆ, ಇಲ್ಲ ಝೂಮ್ ಹಾಕೊಂಡು ಸ್ಲೋ ಮಾಡ್ಬಿಡ್ತಾನೆ, ಇಲ್ಲ ಇವಮ್ಮ ಡೈಲಾಗ್ಗಳ ತಪ್ಪಾಗ್ಬಿಡ್ತಾಳೆ, ಇಲ್ಲ ನಾನು ಗಾಡಿ ತೊಳ್ಕೊಂಬರೋದು ತಪ್ಪು. ಇವ್ರಿಗೆ ಆ್ಯಕ್ಯುರಸಿ ಬೇಕು, ಹಂಗೇ ಬರ್ಬೇಕು ಸರ್. ಕೋಪ ಮಾಡ್ಕೊಳಲ್ಲ, ಆಮೇಲೆ ಪ್ರತಿ ಉತ್ತರ ಕೊಡಲ್ಲ, ಆ ಮಖ ಅವ್ನು ಟೇಪ್ ಮಾಡ್ಕೊಂಡೆ ಒಂದ್ಮೋಸ ಎಷ್ಟು ಅಟ್ಲೀಸ್ಟ್ ಜಗಳ ಮಾಡ್ಬಿಟ್ಟಾದ್ರೆ ಹೋಗ್ಬಿಡೋಣ ಅಂತ ಅಂದ್ರೆ ಅವ್ನು ಜಗಳನೂ ಮಾಡಲ್ಲ. ಏನು ನನಗ ಹಿಂಸೆ ಕೊಡ್ತಾನೆ ಇವನು, ಯಾವ ಜನವೂ ನನ್ನ ಸೌಖ್ಯ ಆಗಿದ್ದಾಗ ಡೈರೆಕ್ಟ್ ಯಾವುದೋ ನನ್ನ ಹಿಂದಿನ ಜನ್ಮ ಸೌಖ್ಯ ಇರಬೇಕು, ಏನು ಹಿಂಸೆ ಕೊಡ್ತಾನೆ ತಗದ್ರು ತಗದ್ರು 20 ಟೇಕ್ ಆಗಿದೆ ಸ್ವಾಮಿ ತಗದ್ರು 3 ಡೇಸ್ ಬಿಡಲಿಲ್ಲ ವೃದ್ಧ ಹಾಕೊಂಡು. ಆಮೇಲೆ ಅವ್ರ ಸಮಾನ ಸರ್ ಏನು ಚೆನ್ನಾಗಿ ಬಂದಿದೆ ಗೊತ್ತಾ ಅಂತ ಇವ್ರು ಹೇಳೋಕ್ಕೆ ನಾವು ಒಳಗಡೆ ಮನಸ್ಸಲ್ಲಿ ಇದಕ್ಕೆ ಹೋಗಿ ನಾವು ನಿಮ್ಗೆ ಸಾಯಿಸ್ಬೇಕಾಯ್ತಾ ಅಂತ ನಾವು ಅಂದರೆ ಅವ್ರ ಸಿನಿಮಾ ಪ್ಯಾಷನ್ ಸಿನಿಮಾ ಅಂದರೆ ಆ ಪ್ಯಾಷನ್ನು ನನಗೆ ಹಂಗೇ ಬರಬೇಕು ಇದು ಹಿಂಗೇ ಇರಬೇಕು. ಇವತ್ತು ನೀವು ನೋಡಿದ್ರಿ ಜಸ್ಟ್ ಒಂದು 3 ನಿಮಿಷ ಕಟ್ ಮಾಡಿದ್ರೆ 3 ನಿಮಿಷ ನೀವೆಲ್ಲರೂ ಎಷ್ಟು ಖುಷಿಯಾದ ನನ್ನ ಸುದೀಪ್ ಅವರದೇ ಹೇಳ್ಬಿಡೋದು ಆ ಖರಾಬಾಗಿ ಮಾಡಿದ್ದಾರೆ ಪಿಕ್ಚರ್ ಮಾಡ್ತಾರೆ ಏನು ನಿಜ ಹೇಳಲ್ಲ ಅದನ್ನ ಆ ಥರ ಅಪರೂಪಕ್ಕೆ ಒಂದು ಸ್ಕ್ರಿಪ್ಟ್ ಬರುತ್ತೆ ಅಪರೂಪಕ್ಕಿಂತ ಮಂಡು ಡೈರೆಕ್ಟರ್ ಕೈನಲ್ಲಿ ಆ ಸ್ಕ್ರಿಪ್ಟ್ ಸಿಗುತ್ತೆ ಮಾಡ್ತಾರೆ ಬಿಡಲ್ಲ ಮಾಡಿ ಕೇಳ್ತಾರೆ. ನಾನು ಇವ್ರಿಗೆ ಹೇಳೋದು ಯಾವಾಗಷ್ಟೇ ಆ್ಯಸ್ ಎ ಬ್ರದರ್ ಬೇಜಾರು ಮಾಡ್ಕೋಬಾರ್ದು, ನಿಮಗಿರೋ ಟ್ಯಾಲೆಂಟನ್ನು ಬೇಗ ಬೇಗ ಒಂದು 6 ತಿಂಗಳು ರಚಿಸಿ ವರ್ಷಕ್ಕೆ 2 ಒಂದು 10 ವರ್ಷಕ್ಕೆ ಒಂದು 20 ಮನೆ ಮಠ ಮಾಡಿಕೊಂಡು ಸೆಟ್ಲಾಗಿ ಆನಂದವಾಗಿರೋ ಥರ ಮಾಡಿ 3 ವರ್ಷ ಹಾಕೊಂಡು ಬೇಡಿ ಆಗಲು. ನನಗದೆಲ್ಲ ಗೊತ್ತಿಲ್ಲ ಗುರು, ನಾನು ನನಗೆ ನನ್ನ ಕಣ್ಣು ನನ್ನ ಗುರಿ ನನ್ನ ಮನ ನನ್ನ ಅಭಿಮಾನ ನಾನು ಬರೀ ನನ್ನ ಗುರಿ ಕನ್ನಡದ ಮೇಲೆ ಮಾತ್ರ, ಅದೇನಾದರೂ ಬೇರೆ ಅದು ಇದು ಅಂತ ಅನ್ಕೊಂಡಿದ್ದರೆ ಇವ್ರು ಅನ್ಕೊಂಡಿದ್ದು. ನಾನಂತೂ ನಮ್ಮ ತಾಯಾಣೆ ವಲ್ಲಪ್ಪ ಇರೋದು ಹೇಳ್ಬಿಡ್ತೀನಿ ಎಲ್ಲ ಮೀಡಿಯಾ ಮುಂದೆ, ಅದು ಯಾರ್ಯಾರು ಎಲ್ಲ ಅರ್ಥನೇ ಮಾಡ್ಕೊಂಡಿಲ್ಲ ಸರ್ ನನ್ನ ಮಾತುಗಳು ಯಾರು ಅರ್ಥ ಆಗಲಿಲ್ಲ, ಲೇಟಾಗಿ ಅರ್ಥ ಆಗ್ತಾರೆ ಆಮೇಲೆ ಅಪಾರ್ಥ ಮಾಡ್ಬೋದಾರೆ. ನನಗೆ ಅದಕ್ಕೆ ನಾನು ಏನು ಹಾಕ್ಬಿಟ್ಟಿದ್ದೀನಿ ಗೊತ್ತಾ ಪ್ರಾಮಿಸ್ ಆಗಿ, ಏನು ಸಂವಾಸನೆ ಬೇಡ ನನಗೆ ಆಗಬೇಕು, ಯಾವ ಮಾತಾಡಿ ನನಗೆ ಏನಾಗಬೇಕಾಗಿದೆ ಮಾತಾಡ್ಬಿಟ್ಟು ಏನೋ ದುಡ್ಡು ಕೊಡ್ತಾರೆ ನನಗೆ, ಅಥವಾ ನಮ್ಮ ಮನೇಲಿ ರೇಷನ್ ಇಲ್ಲ ಅಂದರೆ ಕೊಡ್ತಾರೆ
ಮಾತಾಡದ ಬೇಡ ಆ ಫೋನೇ ಬೇಡ ನಾನು ತೆಗೆದು ಎಸ್ಬಿಟ್ಟೆ ಫೋನ್ ನನಗೆ ಗೊತ್ತಿಲ್ಲಪ್ಪ ಅದು ಇವರು ದುಡ್ಡು ಹಾಕ್ತವ್ರು ಮತ್ತೆ ಇವ್ರು ಮಾಡಿದವರು ಇವ್ರು ಏನಾರ ಮಾತಾಡ್ಕೊಂತಾರೆ ನನಗೆ ಗೊತ್ತಿಲ್ಲ ನಾನು ಕನ್ನಡದಲ್ಲಿ ಉದ್ದುಬದ್ಧವಾಗಿ ಇನ್ನೊಂದು 20 ವರ್ಷ ನೆನಪಿರುತ್ತೆ ಆ ಥರ ನಾವು ಇನ್ವಾಲ್ವ್ ಆಗಿ ನಾವು ಮಾಡಿದ್ವಿ ಬೇರೆ ಎಲ್ಲ ಅವ್ರ ಕೆಪಾಸಿಟಿ ಅವ್ರು ಏನು ಮಾಡ್ಕೊಂತ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಯಾಕೆಂದ್ರೆ ತುಂಬ ಜನಕ್ಕೆ ಕನ್ನಡ ಬರಲ್ಲ ಬಟ್ ಕನ್ನಡದಲ್ಲಿ ಬರೀತಾರೆ ಅದೊಂದು ದೊಡ್ಡ ಸಮಸ್ಯೆ ಇದೆ ನಮ್ಮಲ್ಲಿ ಏನು ಹೇಳಿದ್ರು ಅಂತ ಅನಲೈಸ್ ಮಾಡ್ಕೋಬೇಕು ವಾಟ್ ಇಟ್ ಟೋಲ್ಡ್ ಇದೇಳ್ಬೋದು ಇವರು ಅಂತ ಅನ್ಕೋಬೇಕು ಡೈರೆಕ್ಟ್ ನಿರ್ಣಯಕ್ಕೆ ಬಂದ್ಬಿಡ್ತಾನೆ ನಮ್ಗೆ ಹೆಂಗೆ ಅಂದ್ಬಿಟ್ಟು ಅದೇನೋ ಅಂತ ಅದೇನು ಅಂದ್ಬಿಡ್ತಾನೆ ಅವೆಲ್ಲ ಯಾಕೆ ಹೇಳಬೇಕು ನಮ್ಮ ಆಶಯ ಅವೆಲ್ಲ ಕೇಳೋದಿಲ್ಲ ಇಲ್ಲ ಸೊ ಹಾಗಾಗಿ ಗಂಡು ಪಿಕ್ಚರ್ನ ಮಾಡಿದೆ ಗಂಡು ಈ ಪಿಕ್ಚರ್ ತುಂಬ ಚೆನ್ನಾಗಿ ತುಂಬ ಜನಕ್ಕೆ ಅವಾರ್ಡ್ ಬರ್ತದೆ ಪ್ರೊಡ್ಯೂಸರ್ ದುಡ್ಡು ಬರ್ತದೆ ಸಿಕ್ಕಾಪಟ್ಟೆ ಬರ್ತದೆ ನಾನು ಅದು ಚಾಲೆಂಜ್ ಮಾಡಿ ಹೇಳಿದ್ದೀನಿ ದಿಸ್ ವಿಲ್ ಮೇಕ್ ಎ ರೆಕಾರ್ಡ್ ಬ್ರೇಕ್ ಕಲೆಕ್ಷನ್ ತಿಳ್ಕೊಳ್ಳಿ ಅಂತ ಹೇಳಿದ್ದೀನಿ ಯಾಕೆ ಅಂದರೆ ಇವತ್ತು ಒಂದು ಹಾಸ್ಯ ಬೇಕಲ್ಲ ನೋವು ಬೇಕು ಅದು ಕೊರೋನಾ 2 ವರ್ಷ ಆಗಿದ್ದು ಸಮಸ್ಯೆ ಇನ್ನೊಂದು ಮತ್ತೊಂದು ಎಲ್ಲ ಆಗೋಗ್ತಾ ನಗು ಮಿಸ್ ಆಗಿದೆ ಸೊ ಡೆಫಿನೆಟಾಗಿ ಆ ನಗು ಬರುತ್ತೆ ನಾನು ತುಂಬ ಧನ್ಯವಾದ ನನ್ನ ನಗು ಪಿಕ್ಚರ್ನ ತುಂಬ ಇಷ್ಟಪಡ್ತೀನಿ ಇಲ್ಲ ಸೊ ನನಗೆ ಅದು ಸಿಕ್ಕಿದೆ ನನಗೆ ಇವೆಲ್ಲರಿಗಿನ ಕುತೂಹಲ ನನಗೆ ತುಂಬ ಆಸೆ ಏನು ಇವ್ರು ಮಾಡಿದ ಸವಾಸ ಕೂಡ ಹೆಂಗಿದ್ದಾವೆ ಅಂದರೆ ಎಂತೆಂಥ ಪೀರಿಯಡಲ್ಲಿ ಆ ಸಿನಿಮಾ ಬಂದ್ಬಿಡಬೇಕಾಯ್ತು ಯಾಕೆ ಬಂದಿಲ್ಲ ಕೊರೋನಾ ಬಂದ್ಬಿಡ್ತು ಅಯ್ಯೋ ನಿಲ್ಲಿಸಿ ಅಯ್ಯೋ ಇನ್ನೊಂದ್ಸರಿ ಕರೋನಾ ಬಂತು ನಿಲ್ಲಿಸಿ ಎಲ್ಲ ಆಗಿ ನಾನು ಪ್ರೆಗ್ನೆಂಟ್ ಆಗಿ 9 ತಿಂಗಳಿಗೆ ಡೆಲಿವರಿ ಆಗಬೇಕು ಹೆಣ್ಮಕ್ಳಿಗೆ ನನಗೆ ಇಷ್ಟು ದೊಡ್ಡ ಹೊಟ್ಟೆ ಆಗ್ಬಿಟ್ಟಿದೆ ಅದು ಈಚೆನೆ ಗೊತ್ತಲ್ಲ ನಾನು ಒತ್ತಾಡ್ತೀನಿ ಏ ಕಮೌಟ್ ಕಮೌಟ್ ಅಂತ ಯಾಕಂದ್ರೆ ನಮ್ಮ ನಮ್ಮ ಕಲಾವಿದರಿಗೆ ಬೇಕಾಗಿದೆ ಅದು ಬೇಕು ಬರ್ಬೇಕು ಸಿನಿಮಾ ಅನ್ನೋದು ಐ ಆಮ್ ವೆರಿ ಹ್ಯಾಪಿ ನಿಮ್ಮ ಕಾಲದಿಂದನೂ ಕೂಡ ನೋಡಿ ನಮಗೆ ನಮ್ಮ ಉದ್ಯಮದಲ್ಲಿ ನಮಗೆ ಕಲಿಸ್ಕೊಟ್ಟಿದ್ದ ಮಿರಿಯರೆಲ್ಲ ಏನು ಅಂತ ಅಂದರೆ ಇವತ್ತು ಮಾಧ್ಯಮ ಇಲ್ಲ ಅಂದರೆ ನಮ್ಗೆ ಯಾರು ಬೇಳೆ ಕಡೋಗಿಲ್ಲ ನಮ್ಮನ್ನು ಕರ್ಕೊಂಡೋಗಿ ಜನರ ಹತ್ರ ತಪ್ಪಿಸೋದೇ ಅವರು ಬಂದಿರ್ಬೋದು ಅದರ ಮಾಧ್ಯಮಗಳು ಯಾವುದಾದ್ರು ಕೈನಲ್ಲಿ ಇಟ್ಕೊಂಡು ಹಾಕೋದು ಬಂದಿರ್ಬೋದು ದಟ್ಸ್ ಫೇಕ್ ಅಂತ ಎಲ್ಲ ಗೊತ್ತಾಗಿದೆ ಸತ್ಯ ಮಾಧ್ಯಮಗಳು ಇವು ನಿಮ್ಮ ಮುಂದೆ ಇಷ್ಟು ಮಾತ್ರ ನಾನು ಹೇಳ್ತೀನಿ 100% ನಾನು ಸುಮಾರು ನಿಮ್ಗಳ ಮುಂದೆ 42 ವರ್ಷದ ಕೆಲಸ ಮಾಡಿದೆ ನಾನು ತುಂಬ ಒಳ್ಳೆ ಪಿಕ್ಚರ್ ಮಾಡಿದ್ದೀನಿ ಇದರಲ್ಲಿ ಭೇಟಿ ನಾನೇ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಪಿಕ್ಚರ್ಗೋಸ್ಕರ ಈ ಡೈರೆಕ್ಟರ್ಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಸ್ಕ್ರಿಪ್ಟ್ ಕೂಡ ಹೆಚ್ಚೆಚ್ಚು ಮಾಡುವಂಥದ್ದು ಆಮೇಲೆ ಎಲ್ಲ ಕಲಾವಿದರು ಇದ್ದಾನೆ ನಾವೆಲ್ಲ ಮನೆಯವ್ರ ಥರ ಇದ್ದ ಯು ಆರ್ ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಹೆಂಗಾಗೋಗ್ಬಿಟ್ಟಿತ್ತು ಅಂದರೆ ಆ್ಯಕ್ಟ್ರೆಸ್ ಅಂದರೆ ಬಿಟ್ಟೋಗ್ಬಿಟ್ಟಿದ್ವಿ ಎಲ್ಲ ಕೂತ್ಕೊಂಡು ಅರಟೆ ಹೊಡ್ಕೊಂಡು ಮಾತಾಡಿಕೊಂಡು ಆ ಬಸ್ ಸಂಸ್ಕೃತಿ ಎಲ್ಲ ಬಿಟ್ವಿ ಪಿಕ್ಚರಲ್ಲಿ ಬಸ್ ಇತ್ತು ನಮ್ಗೆ ಹೋಗ್ತಿ ಗಂಟೆಗೆ ಟ್ಯಾಕೊಳಕ್ಕೆ ಬಿಟ್ಟರೆ ಚೆನ್ನಾಗಿ ಕೂತ್ಕೋತಾ ಇದ್ವಿ ಮಾತಾಡ್ತಿದ್ವಿ ಒಳ್ಳೆ ನಿರ್ಮಾಪಕ ಕಣ್ಣಿಗೆ ಬೇಕಾದ ಊಟ ಕೊಡೋ ನಿರ್ಮಾಪ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನು ಡೈರೆಕ್ಟ್ರು ಒಳ್ಳೆ ಕತೆ ಮಾಡೋದು ಎಕ್ಸ್ಟ್ರಾರ್ಡಿನರಿ ಆಗಿದೆ ಆಮೇಲೆ ಇದು ಯಾವ ತೂತಿ ಅಪಾತಿಯ ನನಗೆ ಏನೋ ಪ್ರಶ್ನೆ ಕೇಳೋದು ನೀವೇ ಕೇಳಿದ್ರು ಅದು ಏನಂದರೆ ತಮಾಷೆ ತಮಾಷೆ ಯಾರನ್ನ ಹೊರಟು ಮಾಡೋದು ನಿಮ್ಗೆ ಇವಾಗ ಹೆಂಗೆ ಅಂತಂದರೆ ಮಾಮೂಲಿ ಎಲ್ಲ ಕಾಲ ನಡ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲ ನೋಡಿದ್ರೆ ಹಿಂಗೆ ಪ್ಯಾನಿಂಗಲ್ಲಿ ನೋಡಿದ್ರೆ ಎಲ್ಲರೂ ನಡೀತಾರೋ ಅವ್ರು ನಡೀತಾರೆ ಸಡನ್ ಆಗಿ ಒಬ್ಬ ಕೈಯಲ್ಲಿ ಹಿಡ್ಕೋ ಹೋಯ್ತಾ ಇರ್ತಾನೆ ಗೊತ್ತಾ ಅವ್ರ ಕಡೆ ಅಲ್ಲಿ ಇನ್ನೂರು ಹೆಂಗೆ ಮಾಡ್ತಿದ್ದಾರೆ ಅನ್ನೋ ಮಗನ ಮಗ ಅಂತ ನೋಡ್ತಾರಲ್ಲ ಆ ಪ್ರಯತ್ನ ಮಾಡ್ತೀವಿ ಸಡನ್ ಆಗಿ ಏನೋ ಒಂದು ಚೇಂಜ್ ಮಾಡೋವಂಥದ್ದು ಇದು ವಿಷಯ ಸಂಪೂರ್ಣವಾಗಿ ಸಮಾಜಕ್ಕೆ ಮತ್ತು ಮನೆಗಳಿಗೆ ಮನೆತನಗಳಿಗೆ ದೇಶಕ್ಕೆ ತುಂಬ ಇಷ್ಟ ಆಗುವಂಥ ಸ್ಕ್ರಿಪ್ಟ್ ಊಟಕ್ಕೆ ಹಾಕಪ್ಪ ಟೈಮ್ ಆಯ್ತಲ್ಲ ಬಹಳ ಒಳ್ಳೇದಾಗಲಿ ನಾವು ಯಾವತ್ತೂ ಡಬ್ಬಿಂಗ್ ನಾವು ವಿರೋಧ ಮಾಡಿದವ್ರನ್ನ ಕಣೋ ಕೇಳಿಸ್ಕೋ ನನಗೆ ಗೊತ್ತಿಲ್ಲ ಅದು ಹೇಳ್ದಲ್ಲ ನಾನು ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀನಿ ಕನ್ನಡ ತುಂಬ ಚೆನ್ನಾಗಿ ಎದೆ ಬಗ್ಗೆ ಕನ್ನಡ ಒಂದೇ ಇರೋದು ಬೇರೆ ಎಲ್ಲ ನನಗೆ ಗೊತ್ತೇ ಇಲ್ಲ ಗೊತ್ತಿಡ ತೊಡೆದ್ರು ಆಚೆ ಹೋಗಲ್ಲ ನನಗೆ ಗೊತ್ತಿಲ್ಲ ಕಣೆ ನಾ ಹೋಗಲ್ಲ ನಂಗೆ ಬರಲ್ವಲ್ಲ ಕನ್ನಡ ಬಿಟ್ಟರೆ ಬರಲ್ವಲ್ಲ ಅರ್ಥ ಆಗಿರ್ಬೇಕು ನನಗೆ ಗುಂಡೋಡ್ದಾಗ ಹೇಳ್ತಾ ಇದ್ದೀನಿ ನಾನು ಇವತ್ತು ನಾಳೆ ನಾಡದ್ದು ನನ್ನ ಕಡೆ ಉಸಿರಿರೋವರೆಗೂ ನನಗೆ ಗೊತ್ತಿರೋದೇ ಹಳದಿ ಕೆಂಪು 3 ಅಕ್ಷರದ ಕನ್ನಡ ಅಷ್ಟೇ ನಂಗೆ ಗೊತ್ತು ಮಿಕ್ಕಿದೆಲ್ಲ ಯಾರು ಅವ್ರ ನಿರ್ಮಾಪಕರು ಮಾಡ್ಕೊಂಡಿಲ್ವಾ ಯಾರು ಡಬ್ಬಿಂಗ್ ಮಾಡ್ಕೋಯ್ತಾರಂತೆ ಅದು ನಾವೇನು ಮಾಡಕ್ಕ ನಮ್ಮವ್ರು ಚೆನ್ನಾಗಿರಲಿ ಅಂತ ನಾನು ಮಾತಾಡ್ತೀನಿ ನಮ್ಮವರು ಅಂದ್ರೆ ಯಾರು ಕನ್ನಡ ಚಿತ್ರರಂಗ ಅಷ್ಟೇ ನಾನು ಮಾತಾಡಿದ್ದು ಅದೇ ಎಷ್ಟೋ ಜನಕ್ಕೆ ಅರ್ಥ ಆಗಿದೆ ಒಳ್ಳೇದಾಗಲಿ ಇವತ್ತು ಐ ಆಮ್ ವೆರಿ ಹ್ಯಾಪಿ ಕನ್ನಡ ಚಿತ್ರರಂಗ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಿಗೆ ಬೆಳೆಸ್ತಾ ಇದ್ದಾರೆ ಹುಡುಗರು ಅವರೆಲ್ಲರಿಗೂ ಶುಭಾಶಯ ಒಳ್ಳೇದಾಗಲಿ ಎಲ್ಲರೂ